एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। बबलेश्वर क्षेत्र में स्वाभिमान की लहर है, मगर बबलेश्वर में रोडिज्म जोरों पर है। जेडीएस अभ्यर्थी बसवराज होनवाड़ का बयान। आज शहर बीजापुर में एक प्रेस कॉन्फ्रेंस को संबोधित करते हुए बबलेश्वर जेडीएस उम्मीदवार बसवराज होनवाड़ ने कहा कि बबलेश्वर में स्वाभिमान की लहर चली हुई है, मगर रोडिज्म बहुत जोरों पर है, जैसे और भी कई आरोप लगाते हुए अपनी बात रखी बसवराज होनवाड़ ने। रत्ना ಅಂಬೇಡ್ಕರ್ ಅವರು ಒಂದು ಆಶೆ ಆಗಿತ್ತು, ದೀನರು ದಲಿತರು ಹಿಂದುಳಿದವರು ಹಿಂದೆ ಶೋಷಿತರು ಅಧಿಕಾರ ನಡೆಸಲಿ, ಎಲ್ಲರಿಗೂ ಅಧಿಕಾರ ಸಿಗಲಿ, ಭಾಳ ಕನಸನ್ನು ಹೊತ್ತ ಸಂವಿಧಾನವನ್ನು ಬರೆದು ನಮಗೆ ಕೊಟ್ಟರು। 60-70 ವರ್ಷ ಆಯಿತು ಈ ಹಿಂದುಳಿದ ಜನಾಂಗ ಈ ಮತಕ್ಷೇತ್ರದಲ್ಲಿ ಅಧಿಕಾರನೇ ಪಡೆದಿಲ್ಲ। ಒಂದು ಇಂಥ ಯುವಕರು ರಾಜಕೀಯ ರಂಗ ಪ್ರವೇಶ ಮಾಡಿದರೆ ಇವರು ಬದ್ಧದ ಹಿನ್ನೆಲೆ ಏನು ಅಪಪ್ರಚಾರ ಮಾಡ್ತಾರಪ್ಪ ಅಂದರೆ, ಬಸವಣ್ಣ ಫೀಲ್ಡಿಗೆ ಬರುವುದಿಲ್ಲ, ಇಲೆಕ್ಷನ್ಗೆ ನಿಂದಿರುವುದಿಲ್ಲ, ಏನು ಜಿದ್ದಾಡ್ತೀರಿ ಹಿಂಗೆ ಅಪಪ್ರಚಾರ ಮಾಡ್ತಾರೆ। ನಿನ್ನೆತನ ಮಾಡಿದರು ಈ ಸಾಕಷ್ಟು ಮತಗಳು ಇವರು ಅದಾವ, ಆದರೂ ಅಧಿಕಾರ ವಂಚಿತ ಇದೀವಿ ನಾವು, ಮತಗಳು ನಮ್ಮ ಅಧಿಕಾರ ಪಡೆಯೋರು ಇನ್ನೊಬ್ಬರಾಗ್ಯಾರ। ನಮ್ಮದೊಂದು ವಿನಂತಿ ಈ ಮಾಧ್ಯಮದ ಮುಖಾಂತರ, ನಮ್ಮ ಮತ ನಮ್ಮ ಅಧಿಕಾರ ಇರಲಿ ಅನ್ನೋದು ಒಂದು ಆಶೆ। ಇನ್ನು ಇವ್ರಿಗೆ ಏಯ್ 24 ನೋಡಿ ನಾವು ತೆಗೆದುಬಿಡ್ತಾರೆ ಹಿಂಗೆ ತೆಗೆದುಬಿಡ್ತಾರೆ ಹಿಂಗೆ ಹೇಳ್ತಿದ್ರು, ಬಸವಣ್ಣ ಪೂರ್ ಹೆಚ್ಚು ಕೇಳಿಂಗ ತೆಗೆದ್ರೆ ಇಟ್ಟಿರಿ ಹೇಳ್ತೀವಿ, ರಾಜ್ಯ ಹುಲಿ ಫೀಲ್ಡ್ನಾಗ ಬಂದಂಗೆ ಆಗಿತ್ತು ಅಣ್ಣ ಅಂದ್ರು ಹೇಳಿದ್ರು ಅವರು। ಇವ್ರು ಫೀಲ್ಡ್ನಾಗ ಬಂದಾರಂದ್ರೆ ಇವ್ರು ಬರೋಕಿಂತ ಹಿಂದೆ ಯಾರ್ದೋ ಹವಾ ಇತ್ತು, ಯಾರ್ದೋ ಇತ್ತು, ಇನ್ನು ಇವರು ಫೀಲ್ಡ್ಗೆ ಬಂದ ಬಳಿಕ ರಣಬೇಟೆ ಆಡುವಾಗ ಇವರು ಫೀಲ್ಡ್ಗೆ ಬಂದ ಮೇಲೆ ಇವ್ರದೇ ಹವಾ, ಅಷ್ಟು ಮತಗಳದಾವ, ಇವರು ಫೀಲ್ಡ್ಗೆ ಬರೋಕ್ಕಿಂತ ಮತ್ತೊಬ್ಬರದ ಹವ, ಇವರು ಫೀಲ್ಡ್ಗೆ ಬಂದ ಬಳಿಕ ಇವ್ರದೇ ಹವಾ, ಅಷ್ಟು ಮತಗಳದಾವ ಈ ಸರ್ತೆ ಇಲೆಕ್ಷನ್ ಆಗೋದು ಸ್ವಾಭಿಮಾನದಕ್ಕಾಗ್ತದೆ, ಸ್ವಾಭಿಮಾನದ ಇಲೆಕ್ಷನ್ ಆಗ್ತದೆ ಈ ಸರ್ತೆ, ಪ್ರತಿಯೊಂದು ಜನರ ಒಂದು ಸ್ವಾಭಿಮಾನದ ಇಲೆಕ್ಷನ್ ಆಗ್ತೈತಿ, ಏನು ಹಣ ಗೆದೀತೈತೋ ಏನು ಗುಣ ಗೆದೀತೈತೋ, ಹಣವಂತರು ಮತ್ತು ಗುಣವಂತರ ಇಲೆಕ್ಷನ್ ಆಗ್ತೈತೆ। ಹ್ಞೂ ರೀ, ಅಲ್ಪಸಂಖ್ಯಾತರಿಗೆ ಯಾವುದೇ ಅಧಿಕಾರವನ್ನು ಕೊಟ್ಟಿಲ್ಲ, ಭಾಳ ಬೇಜಾರಾಗ್ಯಾರ, ಬಹುತೇಕ 100-100 ಬಸವಣ್ಣಗೆ ವೋಟ್ ಮಾಡೋಣ ಅಂತೇಳಿ ನಾವು ಹಾದಲೆಲ್ಲ ಹೇಳ್ತಾ, ಅವರಿಗೆ ಯಾವುದೇ ಪ್ರಾತಿನಿಧ್ಯ ಅವರ ಏನೂ ಕೊಟ್ಟಿಲ್ಲ ಅವ್ರಂತೇಳಿ, ಅವರಿಗೆ ಅಷ್ಟೊಂದು 2nd grade ಅಭ್ಯರ್ಥಿಗಳತ್ತಲೇ ಟ್ರೀಟ್ ಮಾಡ್ತಾರೆ, ಯಾವುದೇ ಅಧಿಕಾರ ಆಗಲಿ ಯಾವುದೇ ಇದು ಆಗಲಿ ಏನೂ ಅವ್ರನ್ನ ಉತ್ತಮ ನಾಗರಿಕ ಸರಿ ನೋಡಿಲ್ಲ। ಅದಕ್ಕೆ ಈ ಸರಿ ಬಸವಣ್ಣಗ ನಂಬಿ ಕೂಸಿದು ಕುಮಾರಸ್ವಾಮಿಯವರು ಇಬ್ರಾಹಿಂ ಸಾಹೇಬರು ಇವ್ರ ಮೇಲೆ ವಿಶ್ವಾಸ ಇಟ್ಟು ಇದೊಂದು ಕೂಸು ಅದು ತಿಕೋಟ ಮತಕ್ಷೇತ್ರದೊಳಗೆ ತಿಕೋಟ ಮತಕ್ಷೇತ್ರದ ಮತದಾರರ ಬಂಧುಗಳ ಮಡಿಲಲ್ಲಿ ಹಾಕ್ಯಾರ, ಏನು ಮಾಡ್ಲತ್ತ ಹಾಕ್ಯಾರು, ಶಾಲೆ ಮಕ್ಕಳಿಗೆ ಕುಡಿಯುವ ನೀರು, ಒಳ್ಳೊಳ್ಳೆ ಆಸ್ಪತ್ರೆ, ಒಳ್ಳೆಯದ ಇದು ಪ್ರತಿಯೊಂದು ರಂಗದಲ್ಲಿ ಮೈನಾರಿಟಿ ಜನರನ್ನು ಎತ್ಕೊಂಡು ಹೋಗಲಿ ಅಂತೇಳಿ ಇವ್ರನ್ನ ಮಡಿಲಲ್ಲಿ ಹಾಕ್ಯಾರ। ನಿಮ್ಮ ಮಡಿಲ ಕೂಸನ್ನು ತಾವು ಬೆಳೆಸ್ರಿ ಅಂತೇಳಿ ವಿನಂತಿ ಮಾಡ್ತೀವಿ। ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಅಧಿಕಾರ ಇಲ್ಲ ಅನ್ನೋದು ಗುರುತೈತೆ, ನಮ್ಮ 30,000 ತನ ಅದಾವೆ ಸರ್, ಈಗ ನಮಗೆ ಅಧಿಕಾರ ಇಲ್ಲ ಅಂದ್ರೆ ನಾವು ಇಂಥ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಅಧಿಕಾರ ಸಿಗಬೇಕು, ಅವ್ರಿಗೆ ನಾವು ಓಟ್ ಕೊಟ್ಟರೆ ನಮಗೇನು ಅಧಿಕಾರ ಬರ್ತೈತಿ, ತಿಳಿದು ಮತ್ತು ಅವ್ರಿಗೆ ಓಟ್ ಮಾಡ್ರೆ, ತಿಳಿದು ತಪ್ಪು ಮಾಡ್ರೆ ಅದೊಂದು ಪಾಪ ಮಾಡಿದಂಗೆ,
ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊತೀವಿ. ತಾವೆಲ್ಲ ಕೂಸು ಬೆಳೆಯೋದು ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರು ನಂಬಿ ಇವ್ರನ್ನ ನಿಂದಿಸ್ಯಾರ. ಇವ್ರ ಆಶೆನೂ ಐತೆ ತಿಕೋಟ ಮತ ಕ್ಷೇತ್ರ ಮಾದರಿ ಮಾಡಬೇಕು. ತಿಕೋಟ ಮತ ಕ್ಷೇತ್ರದೊಳಗೆ ರೈತರ ಸಲಾಗಿ ನೋಡ್ರಿ ಬಬಲೇಶ್ವರ ಮತಕ್ಷೇತ್ರದೊಳಗೆ ಬಬಲೇಶ್ವರ ಮತಕ್ಷೇತ್ರದೊಳಗೆ ನೋಡ್ರಿ ರೈತರ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ, ಒಂದು ಯುವಕರಿಗೆ ಆಟದ ಗ್ರೌಂಡ್ ಇಲ್ಲ, ಒಂದು ವಯಸ್ಸಾದವ್ರು ತಿರುಗಾಡಲಿಕ್ಕೆ ಒಂದು ಗಾರ್ಡನ್ ಇಲ್ಲ. ಇವರು ಅನೇಕ ಕನಸುಗಳದಾವೆ, ಅವ್ರನ್ನೆಲ್ಲ ಈಡೇರಿಸ್ಬೇಕಾದ್ರೆ ಒಂದು ಯುವಶಕ್ತಿಗೆ ಹೊಸ ನೀರು ಬರೋಂಗೆ ಮಾಡಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಂಡು. जय हिंद, जय भारत. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट.